ಇದ್ದಾಗ್ತಿಂದ ನಮ್ಮೂರ್ ಏನ್ ಮಾಡಿಲ್ಲ, ಒಂದ್ ಎಸ್ ಸಿ ಬಿದಿಗೊಂದು ರೋಡ್ ಮಾಡೋರ್ ಅಷ್ಟು ಬಿಟ್ರೆ ಬೇರೆ ಏನು ಕೆಲಸ ಮಾಡ್ಕೊಟ್ಟಿಲ್ಲ. ಅಷ್ಟೇ, ನಮ್ಮೂರ್ಗೊಂದು ಸ್ಕೂಲು ಕೇಳ್ಕೊಂಡು ಅದನ್ನು ಸಹ ಕೊಟ್ಟಿಲ್ಲ ಅವರು. ಕೆರೆಗೆ ನೀರು ತುಂಬಿಸ್ತೀನಿ ಅಂದ್ರೆ ಅದನ್ನು ತುಂಬಿಸ್ಕೊಟ್ಟಿಲ್ಲ ನಮಗೆ. ಶಾಸಕರು 15 ವರ್ಷದಿಂದ ಕೆಲಸ ಮಾಡಿದ್ದಾರೆ, ಕೆಲಸಗಳು ಆಗ್ತಾ ಇಲ್ಲ. ಈಗ ತಾಲೂಕು ಆಫೀಸ್ಗೆ ಹೋದ್ರೆ ಎಲ್ಲಿ ಯಾರು ಏನು ಕೇಳೋರಿಲ್ಲ, ಎಲ್ಲ ದುಡ್ಡು ದುಡ್ಡು ಅಂತಾರೆ. ಎಲ್ಲಿಂದ ತರ್ತಾರೆ ರೈತರುಗಳು ನಮ್ಮ ಹತ್ರ, ಎಲ್ಲಿಂದ ತರೋದು? ಈಗ ಮಗನಿಗೂ ಒಂದು ಚಾನ್ಸ್ ಕೊಟ್ಟರೆ, ಅವರು ತಂದೆ ಹೆಸರು ಜೊತೆಗೆ ಮಗಂದು ಬೆಳೀಲಿ. ಸೂಕ್ತ ಕ್ಯಾಂಡಿಡೇಟ್ ಇಲ್ಲದೆ ಇರೋದ್ರಿಂದ ಮಂಜುನಾಥ್ ಅವ್ರಿಗೆ 2 ಸರಿ ಚಾನ್ಸ್ ಆಯಿತು ಅಂತಲೂ ಹೇಳ್ಬೋದು. ತುಂಬ ಅಂತರದಿಂದ ಗೆಲ್ಲ ಅಂತ ಚಾನ್ಸ್ ಇಲ್ಲ. ನೆನ್ನೆ ನಿಮ್ಮದೇ ಟಿ ವಿಲಿ ನೋಡಿದೆ, ಯಾರೋ ಒಬ್ಬರು ಹೇಳ್ತಿದ್ರು 80,000 ಗೆಲ್ತೀವಿ ಅಂತ. ಇರೋದು 2,30,000 ಓಟಲ್ಲಿ 80,000 ಅವ್ರಿಗೆ ದಳದವರು ಕಾಂಗ್ರೆಸ್ ಅವರು ತಲಾವರಿ ಜನ ಏನು ಮಾಡಿದ್ರೆ ನೀವು ನಾವು ದಳ ಹರಿಸ್ಕೊಡ ಒಳ್ಳೆ ಮನಸ್ಸನ ಒಳ್ಳೆ ಜನ ಬಿಟ್ಟಿ ದೇವೇಗೌಡರು ಮಗ ಹುಣಸೂರು ತಾಲೂಕು ತಿಪ್ಪೂರು ಗ್ರಾಮದಲ್ಲಿದ್ದೀವಿ. ಕಳೆದ 15 ವರ್ಷಗಳಿಂದ ಊರೊಳಿಕೆ ಸತತ 3 ಬಾರಿ ಗೆದ್ದಿದ್ದಾರೆ, ಯಾವುದೇ ರೋಡ್ ಆಗಿಲ್ಲ, ಏನಾಗಿಲ್ಲ. 15 ವರ್ಷ ಅವ್ರಿಗೂ ಅವಕಾಶ ಕೊಟ್ಟಿವೆ, ಇವ್ರಿಗೊಂದ್ಸಲ ಕೊಡುವ ಇವಕ್ಕ ನಮ್ಮ ಓಟೋ ಹರಿಸ್ಕೊಡ್ರಿ. ನಮ್ಗೇನು ಅವ್ರ ಕಡೆಯಿಂದ ಏನು ಮಾಡಿಲ್ಲ. ಒಂದು ಬೋರ್ಗೆ ಒಂದು 5 ಸರಿ ತಿರುಗಿದ್ರು, ಒಂದು ಬೋರ್ ಮಾಡ್ಕೊಟ್ಟಿಲ್ಲ ಅವರು. ಇದು ಮಾಡಿದ್ದಾರೆ, ನಮ್ಮೂರಿಗೆ ಕುಡಿಯೋಕ್ಕೆ ನೀರಿರಲಿಲ್ಲ, ಬರೀ ಮಣ್ಣು ರಸ್ತೆ ಇತ್ತು. ಅವ್ರು ಕೇಳ್ಕೊಂಡಾಗ ಡಾಂಬರೀಕರಣ ಅವ್ರು ಮಾಡ್ಕೊಂಡಿದ್ದು, ಇದುವರೆಗೂ ಗುಂಡಿ ಮುಚ್ಚಕ್ಕಾಗಿಲ್ಲ. ಏಕೆಂದರೆ ಈಗ 15 ವರ್ಷದಿಂದ ಏನೂ ಅಭಿವೃದ್ಧಿ ಅಧಿಕಾರಿ ಏನೂ ಮಾಡಿಲ್ಲ ಅವರು. ನಾವು ಬಂದು ಹಳೆಪುರದ ಗ್ರಾಮದ ಯಜಮಾನರು ಮಂಜು ಅಂತೇಳಿ. ಈ ನಮ್ಮೂರಿಗೆ ಈ ಸಲ ಬಂದು 3ನೇ ಸಲದಿಂದ ಗೆದ್ದಾಗ ತೊಳಿದ್ರೆ ನಮ್ಮೂರಿಗೆ ಏನು ಮಾಡಿಲ್ಲ. ಒಂದು ಎಸ್ ಸಿ ಬಿದಿಗೊಂದು ರೋಡ್ ಮಾಡೋರು ಅಷ್ಟು ಬಿಟ್ಟರೆ ಬೇರೆ ಏನು ಕೆಲಸ ಮಾಡಿಕೊಟ್ಟಿಲ್ಲ. ಇತ್ತೀಚೆಗೆ ಬಂದು ನಮ್ಮೂರಿಗೆ 1-2 ರೋಡು ಗುದ್ದಲಿ ಪೂಜೆ ಮಾಡಿದ್ದಾರೆ, ಕೆಲಸ ನಡೀತಾ ಇದೆ. ಎಮ್ ಎಲ್ ಎ ಅವರು ಬಿಟ್ಟರೆ ಅದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ನಮ್ಮೂರಿಗೆ. ಇನ್ನೂ 1-2 ರೋಡ್ ಕೇಳ್ಕೊಂಡಿದ್ದೀವಿ ಮಾಡಿಕೊಡಿ ಅಂತ. ಅದೇನಾದ್ರು ಮಾಡಿಕೊಟ್ರೆ, ಇಷ್ಟು ದಿನ ಬಂದು ಎಲ್ಲ ಜೆ ಡಿ ಎಸ್ಗೆ ಫಸ್ಟ್ 1 ಇದ್ದಿದ್ದು ನಮ್ಮೂರು. ಇನ್ನೂ 2-3 ರೋಡ್ ಕೆಲಸ ಮಾಡಿಕೊಟ್ರೆ ಹೇಳೋಕ್ಕಾಗಲ್ಲ. ಈ ಸಲ ಜನ ಏನಾದರೂ ಒಂದು ಒಳ್ಳೆ ಅಭಿಪ್ರಾಯ ಕೆಲಸ ಮಾಡಿಕೊಟ್ಟವ್ರಿಂದ ಕಾಂಗ್ರೆಸ್ಗೂ ಓಟ್ ಹಾಕ್ಬೋದು, ಅದು ಹೇಳೋಕ್ಕಾಗಲ್ಲ. ಅದು ಜನಾಭಿಪ್ರಾಯ ಅಷ್ಟೇ. ನಮ್ಮೂರಿಗೊಂದು ಸ್ಕೂಲು ಕೇಳ್ಕೊಂಡು ಅದನ್ನು ಸಹ ಕೊಟ್ಟಿಲ್ಲ ಅವರು. ಸ್ಕೂಲ್ ಮಕ್ಕಳೆಲ್ಲ ಹೊರಗಡೆ ನಮ್ಮೂರಿಂದ ಗ್ರಾಮದಿಂದ ಬಂದು ಸೀಟ್ ಹಾಕ್ಕೊಂಡು ಇವಾಗಲೂ ಹೊರಗಡೆನೇ ಇದೆ, ಸ್ಕೂಲ್ ಮಾಡ್ತಾಯಿದ್ದಾರೆ ಸೀಟಲ್ಲಿ. ಈಗ ನೋಡಿ, ಒಂದು ಅಂಗನವಾಡಿ ಇತ್ತು, ಚರ್ಚ್ ಹಾಕಿದ್ರು, ಅವರು ನಮ್ಮದು ಜಾಗ ಅಂತ ಇದು ಮಾಡಿದ್ರು, ಅದನ್ನು ಸಹ ಮಾಡಿಸ್ಕೊಟ್ಟಿಲ್ಲ. ನಮ್ಮೂರಿಗೆ ಅಂಗನವಾಡಿನೂ ಇಲ್ಲ. ಆಯಿತೇ, ಈ ಥರ ಆಗಿದೆ, ನೋಡೋಣ ಏನಾಗುತ್ತೆ ಮುಂದೆ ಅಂತ. ನಮ್ಮೂರಿಗೆ ನಮ್ಮೂರಲ್ಲಿ ಏನು ಓಟ್ ಹಾಕಲ್ಲ ಅಂತ ಹೇಳಲ್ಲ. ಯಾರು ಒಂದು ಒಳ್ಳೆ ಕೆಲಸ ಮಾಡಿಕೊಡ್ತಾರೆ, ಅಭಿವೃದ್ಧಿ ಅವ್ರಿಗೆ. ಈಗ ಮಾಡ್ಕೊಡ್ತೀನಿ ನಾನು, ಮತ್ತೆ ಎಲೆಕ್ಷನ್ ಓಟ್ ಕೇಳಬೇಕಾದ್ರೆ ನಾನು ಅಷ್ಟೊತ್ತಿಗೆ ಇನ್ನೊಂದು ರೋಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇನಾದ್ರು ಮಾಡಿಕೊಟ್ಟೆ ಇನ್ನೂ ಒಳ್ಳೆಯದು. ಕೆರೆಗೆ ನೀರು ತುಂಬಿಸ್ತೀನಿ ಅಂದರು, ಅದನ್ನು ತುಂಬಿಸ್ಕೊಟ್ಟಿಲ್ಲ ನಮಗೆ. ಮಾಡಿಕೊಡಿ ಅಂತ ಹೇಳಿದ್ದೀವಿ, ನೋಡೋಣ ಮಾಡಿಕೊಟ್ರೆ. ಜನಾಭಿಪ್ರಾಯ ನಾನು ಹೇಳ್ದಂಗೆ ಜನ ಕೇಳ, ನಾವು ಹಾಕ್ಬೋದು ಅಂತ ಹೇಳ್ಬೋದು ಅಷ್ಟೇ. ಜನ ಅವ್ರು ಏನಕ್ಕೆ ಹಾಕ್ತಾರೆ ಏನೋ ಅಷ್ಟೇ. ಇನ್ನು ಅದು ಬಿಟ್ಟರೆ ಇದೊಂದು ರೋಡು ಮಾತ್ರ, ಇದು ಜಿ ಟಿ ದೇವೇಗೌಡ ಇದ್ದಾಗ ಡಾಂಬರು, ಮತ್ತು ಇದೊಂದು ಯಾವುದು ಟ್ಯಾಂಕು ಊರಿಗೆ, ಅದೊಂದು ಮಾಡಿಕೊಟ್ಟಿದ್ರು ಅವಾಗ. ಇನ್ನು ಅದು ಬಿಟ್ಟರೆ ನಮ್ಮವ್ರಿಗೆ ಕೆಲಸನೇ ಆಗಿಲ್ಲ. ಅಲ್ಲ ಅಭಿವೃದ್ಧಿ ಅಂತ ಅಂದರೆ ಈಗ ನೀವು ನಿಮ್ಮ ಸ್ವಂತ ಯಾವುದೋ ದಾಖಲೆ ತಗೊಂಡು ಆಫೀಸ್ಗಳಿಗೆ ಹೋದಾಗ ಅಲ್ಲಿ ಕೆಲಸ ಆಗಬೇಕು ಇಮಿಡಿಯೇಟ್ ಆಗಿ ಬನ್ನಿ ಸರ್. ಕೆಲಸಗಳು ಆಗ್ತಾ ಇಲ್ಲ, ಕೆಲಸಗಳು ಆಗ್ತಾ ಇಲ್ಲ. ಈಗ ತಾಲೂಕು ಆಫೀಸ್ಗೆ ಹೋದ್ರೆ ಎಲ್ಲಿ ಯಾರು ಏನು ಕೇಳೋರಿಲ್ಲ, ಎಲ್ಲ ದುಡ್ಡು ದುಡ್ಡು ಅಂತಾರೆ. ಎಲ್ಲಿಂದ ತರ್ತಾರೆ ರೈತರುಗಳು ನಮ್ಮ ಹತ್ರ, ಎಲ್ಲಿಂದ ತರೋದು? ಅದು ಕೆಲಸಗಳು ಆಗ್ತಾ ಇಲ್ಲ. ಮತ್ತೆ ಅದು ಬಿಟ್ಟರೆ ಸಾಗುಳಿ ಮತ್ತೆ ಯಾವ ಸರ್ಕಾರಿ ಯಾವಿದೋ ಅವು ಮಾತ್ರ ಸಾಗುಳಿ ಕೊಡ್ತಾವ್ರೆ. ಅದು ಇತ್ತೀಚೆಗೆ, ಹೋಸಲ ಏನು ಕೊಟ್ಟಿರಲಿಲ್ಲ, ಇತ್ತೀಚೆಗೆ ಕೊಡ್ತಾವ್ರೆ ಅಷ್ಟು ಬಿಟ್ಟರೆ. ಹೌದು ಹೌದು, ಇನ್ನು ಅದು ಬಿಟ್ಟರೆ ನೆಕ್ಸ್ಟ್. ಹೌದು ಖಂಡಿತ ಖಂಡಿತ, ಹಟ್ಕ ಅಂತ ಹೇಳೋಕ್ಕಾಗಲ್ಲ ನಾವು. ಅದು ಹೌದು ಹೌದು, ಜನಗಳೇ ಅರ್ಥ ಮಾಡ್ಕೋತಾರೆ ಅದನ್ನು. ನಾವೇನು ಯಾರು ಏನು ಹೇಳೋಂಗಿಲ್ಲ, ಆ ಜನಗಳ ಅಭಿಪ್ರಾಯನೇ ಐತೆ. ಅದಕ್ಕೇನು ತೊಂದರೆ ಏನಿಲ್ಲ. ಮತ್ತು ಅದು ಬಿಟ್ಟರೆ ಬೇರೆ ಇನ್ನೂ ಕೆಲಸಗಳಿದೆ ನಮ್ಮೂರು, ಮಾಡ್ತೀನಿ ಅಂತಂದರೆ ಮಾಡಿಕೊಟ್ರೆ ಅವರು ಜನನೂ ಇಷ್ಟಪಡ್ತಾರೆ. ಇಷ್ಟಪಡೋದೇನಿಲ್ಲ, ಅವರೇನು ಯಾರಿಗೂ ಏನು ಇದು ಮಾಡಿಲ್ಲ. ಕೆಲಸ ಮಾಡಿದ್ರೆ ಜನ ಬೆಂಬಲವಾಗಿರ್ತಾರೆ, ಇಲ್ಲ ಅಂದರೆ ಕಿತ್ ಬಿಸಾಕ್ತಾರೆ ಅಷ್ಟೇ. ಇದು ಹಳೇಪುರ, ಹುಣಸೂರು ತಾಲೂಕು ಹಳೇಪುರ. ಮತ್ತು ಬಂದು ಇನ್ನೊಂದು, ಈ ರೈತರುಗಳು ಹೊಲದ ಹತ್ರಕ್ಕೆ ಹೋಗ್ಬೇಕಾದ್ರೆ ರೋಡೇ ಇರಲಿಲ್ಲ, ಎಲ್ಲ ಹೀಗೆ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದು, ಎಲ್ಲ ಬೆಳ್ಕೊಂಡು ಎಲ್ಲ ಒಂದು 5 ಅಡಿಗೆ ಇಷ್ಟು ಅಷ್ಟೇ ಬೊಕ್ಕೊಂಡು ಹೋಗ್ಬೇಕಿತ್ತು ಜನಗಳು. ಅಂಥದ್ರಲ್ಲಿ ಅದನ್ನು ಮಾಡಿಕೊಡ್ಲಿಲ್ಲ. ಇವಾಗ ಬಂದು ನಮ್ಮ ಬಿಳಿಕೆರೆಯವರು ಮಧು ಅಂದ್ಬಿಟ್ಟು, ಮಧು ಚಿಕ್ಕನ್ ಅಂದ್ಬಿಟ್ಟು, ಅವ್ರು ಬಂದು ಅವ್ರು ಯಾವುದೋ ಒಂದು ಸಾವಿಗೆ ಬಂದಿರಬೇಕಾದ್ರೆ ಕಷ್ಟ ಹೇಳ್ಕೊಂಡಾಗ ಈ ಥರ ಆಗಿದೆ ಅಂತ ತೋರಿದಾಗ ಅವ್ರು ಬಂದು ಒಂದು ಸಹಾಯಧನ ನೀಡಿ ಆ ರೋಡನ್ನು ಮಾಡಿಸ್ಕೊಟ್ರು. 3 ರೋಡ್ ಮಾಡಿಸ್ಕೊಟ್ಟಿದ್ದಾರೆ ಈಗ ನಮ್ಮೂರಿಗೆ ಅವರು, ಜಮೀನಿಗೆ ತಿರುಗಾಡೋಕ್ಕೆ
ಬಿಳಿಕೆರೆ ಮೋದು ಅವರು ಜೆ ಡಿ ಎಸ್ ಅವರು ಅವರು ಮಾಡಿಸ್ಕೊಟ್ಟಿದ್ದಾರೆ ಇವಾಗ, ಅದನ್ನು ಇವರು ಮಾಡಿಸ್ಕೊಡಲಿಲ್ಲ ಆ ರಸ್ತೆನೂ ಸಹ. ಹೌದು, ಇದು ಹುಣಸೂರು ತಾಲೂಕು ಹಳೆಪುರ 2023 ವಿಧಾನಸಭಾ ಚುನಾವಣೆಯಲ್ಲಿ ಯಾರ ಕಡೆಗಿದೆ ಜನರ ಒಲವು? ಅಭಿವೃದ್ಧಿ ಅನ್ನೋದು ಬರೀ ರಸ್ತೆ ಮಾಡಿಸೋದ್ರಲ್ಲಿ ಮಾತ್ರನಾ? ಎಲ್ಲ ಕಡೆಯಿಂದ ಕೂಡ ಅಭಿವೃದ್ಧಿ ಇದೆ, ಸಾವಿರ ಸಾವಿರ ವಿಷಯದಲ್ಲಿ ಅಭಿವೃದ್ಧಿ ಇದೆ, ಅದೆಲ್ಲ ಇಂಪ್ರೂವ್ ಆದರೆ ಮಾತ್ರ ಸೊ ಒಂದು ಒಳ್ಳೆ ನಾಯಕ ಅಂತ ಅನ್ಸ್ಕೊಳ್ಳೋಕೆ ಸಾಧ್ಯ. ಒಟ್ಟಾರೆ ನಮಸ್ಕಾರ, ನಾನು ಕರ್ನಾಟಕ ಅಂಬೇಡ್ಕರ್ ಸೇನೆ ರಾಜ್ಯ ಉಪಾಧ್ಯಕ್ಷ. ಶಾಸಕರು 15 ವರ್ಷದಿಂದ ಕೆಲಸ ಮಾಡಿದ್ದಾರೆ, ಬಟ್ ಆದರೆ ಇಲ್ಲಿ ಈ ಸಲ ಈ ಎಲೆಕ್ಷನ್ನಲ್ಲಿ ಈ ಹೊಸ ಮುಖ ನೋಡಬೇಕು, ಒಂದು ಹೊಸ ವ್ಯಕ್ತಿತ್ವ ನೋಡಬೇಕು. ಆ ವ್ಯಕ್ತಿನ ನಾವು 15 ವರ್ಷ ನೋಡಾಯಿತು, ಈಗ ಈ ವ್ಯಕ್ತಿ ಬೇರೆ ಥರ ಮಾಡ್ಬೋದೇನೋ ಅಂದು ಒಂದು ಭರವಸೆ ಇಟ್ಟಿದ್ದೀವಿ ಹರಿಸ್ಕೊಟ್ರ ಜೊತೆಲಿ. ನಾವು ಜೆ ಡಿ ಎಸ್ಗೆ ಮಾಡಿ ಅವ್ರದ್ದು ನೋಡೋಣ, ಅವ್ರ ತಂದೆಯವರು ಈ ಕ್ಷೇತ್ರದಲ್ಲಿ ಅವ್ರ ತಂದೆಯವ್ರಿಗೆ ಈ ಕ್ಷೇತ್ರ ರಾಜಕೀಯವಾಗಿ ಬೆಳೆಸಿದಂಥ ಯಶಸ್ಸನ್ನು ಕೊಟ್ಟಂಥ ಕ್ಷೇತ್ರ. ಈಗ ಮಗನಿಗೂ ಒಂದು ಚಾನ್ಸ್ ಕೊಟ್ಟರೆ ಅವರು ತಂದೆ ಹೆಸರು ಜೊತೆಗೆ ಮಗಂದು ಬೆಳೀಲಿ. ಪೂರ್ತಿ ಕಾಂಗ್ರೆಸ್ ಆಯಿತು, ಇವಾಗ ಸ್ವಲ್ಪ ಜೆ ಡಿ ಎಸ್ಗು ಜಂಪ್ ಆಗಿದೆ ಅಂತ ಹೇಳ್ತೀನಿ. ಕಾಂಗ್ರೆಸ್ ಅಂತ ಹೇಳೋಕ್ಕಾಗಿಲ್ಲ, ಆಗ ಫುಲ್ ಕಾಂಗ್ರೆಸ್ ಇರಲಿಲ್ಲ, ಜೆ ಡಿ ಎಸ್ಸು ಇತ್ತು, ಬಟ್ ಸೂಕ್ತ ಕ್ಯಾಂಡಿಡೇಟ್ ಇರಲಿಲ್ಲ. ಸೂಕ್ತ ಕ್ಯಾಂಡಿಡೇಟ್ ಇಲ್ಲದೆ ಇರೋದ್ರಿಂದ ಮಂಜುನಾಥ್ ಅವ್ರಿಗೆ 2 ಸರಿ ಚಾನ್ಸು ಆಯಿತು ಅಂತಲೂ ಹೇಳ್ಬೋದು. ಇವಾಗಲೂ ಆ ಥರ ಇದೆ. ಇವಾಗ ಹೊಸ ಮುಖನ ನೋಡ್ಬೇಕನ್ನೋದು ಹುಣಸೂರಿನ ಯುವಕ ಪೀಳಿಗೆದ ಒಂದು ಆಸೆ, ಹಂಗಿದೆ. ಇನ್ನು ಅವ್ರ ಹತ್ರನೂ ಇದೇ ಥರ ಕೆಲಸನ ಅಪೇಕ್ಷೆ ಪಡ್ತಾ ಇದ್ದೀವಿ ಮುಂದೆ ಬರೋರ ಹತ್ರನೇ. ಇದು ಯಾರೇ ಗೆಲ್ಬೋದು ಸರ್, ಜೆ ಡಿ ಎಸ್ಸು ಕಾಂಗ್ರೆಸ್ ಯಾರೇ ಗೆಲ್ಬೋದು, ತುಂಬ ಅಂತರದಿಂದ ಗೆಲ್ಲೋಂಥ ಚಾನ್ಸ್ ಇಲ್ಲ. ಏನು ಒಂದು 5,000 ಒಳಗಡೆ ನೆನ್ನೆ ನಿಮ್ಮದ ಟಿ ವಿಲಿ ನೋಡಿದೆ, ಯಾರೋ ಒಬ್ಬರು ಹೇಳ್ತಿದ್ರು 80,000 ಗೆಲ್ತೀವಿ ಅಂತ. ಇರೋದು 2,30,000 ಓಟಲ್ಲಿ 80,000 ಅವ್ರಿಗೆ ಕುಂಬರು ಆಚಾರ್ಯರು ನಮ್ಮ ಗೌಡರು ನಮ್ಮೂರು ಅಲ್ಲಿ ನಾಯಕರು 2,000 ಜನ ಇದ್ದಾರೆ. ನೆಕ್ಕೆ ಕೇಳ ನಮ್ಮೂರು ಇರ್ಬೇಕು ಜಾಗೋಡ್ರು, ಹರೀಶ್ ಚಾಮಡೇಗೌಡ್ರು ಹೊಸ್ಪುರ ಅದೇ ಊರು. ಈಗ ಬಂದಿರಲ್ಲ ಅದೇ ಊರು, ಅಕ್ಕಿ ಬಂದಿದೆ, ಅಕ್ಕಿ ತಗೊಳಕ್ಕೆ. ಹೆಂಗೆ ಇವಾಗ ನಿಮ್ಮೂರಲ್ಲಿ ಎಲೆಕ್ಷನ್ ಗಲಾಟೆ, ಹೆಂಗೆ ಯಾರಿಗೆ ಓಟು, ಏನು ಕತೆ? ತರಾವರಿಯವ್ರು ಏನು ಮಾಡಾರೆ, ದಳ ಕಾಂಗ್ರೆಸ್ಸು ಹಿಂಗವ್ರೆ. ಇಲ್ಲಿ ಯಾರು ಜಾಸ್ತಿ ಇದ್ದಾರೆ? ಇಲ್ಲಿ ದಳದವರು ಕಾಂಗ್ರೆಸ್ ಅವರು ತರಾವರಿ ಜನ ಏನು ಮಾಡಾರೆ. ನೀವು? ನಾವು ದಳ. ಯಾಕೆ ದಳ ಇಷ್ಟ? ಒಳ್ಳೆ ಜನ. ಏನು ಮಾಡೋ, ಮನೆ ಕೊಡ್ಸ್ಕೊಟ್ಟಾರೆ, ದುಡ್ಡು ಕೊಟ್ಟರೆ ಫಂಕ್ಷನ್ ದುಡ್ಡು ಕಾಸು ಕೊಟ್ಟಾರೆ, ಮಾಡೋರು ಚೆನ್ನಾಗಿ. ಹಾಂ, ಕೊಡ್ಸ ಮಾಡ್ತಾರೆ. ಡಿ ಜೆ ಯಶ್ವರಾಜ್ ಚೆನ್ನಾಗಿ ಮಾಡೋರು ಅಲ್ಲಿ. ಈ ಸಲ ಗೆದ್ರೆ ಈ ಸಲ ಗೆಲ್ತೀರಾ? ಗೆಲ್ತಾನೆ, ಅವನೇ ಗೆಲ್ತಾನೆ, ಗ್ಯಾರಂಟಿ ಗೆಲ್ತಾನೆ. ದುಡ್ಡು ಕಾಸ ಚೆನ್ನ ಮಾಡೋ, ಹರಿಸ್ಕೊಡ ಜಾಗ ಕೊಟ್ರು, ಮಗ ಜಾಗ ಕೊಟ್ರು. ನೀವು ಚತ್ರ ಒಳ್ಳೆ ಮನಸ ಮಾಡ್ರ ಬಿಡಿ, ನಮ್ ಜನ ಅಲ್ಲ ಗೌಡ್ರು, ಗೌಡ್ರು ನಮ್ ಜನ ಅಲ್ಲ ಅವರು, ಮತ್ತೆ ಮಾಡಾರ ಬಿಡಿ. ಮಾಡ್ತಾನೆ ಕೇಳಿ ಕುಮಾರಸ್ವಾಮಿ ಅವರಪ್ಪ ಮಾಡಿರೋ ಚಾರ್ಜ್ ಮಾಡಿದ್ರು. ಹಾಂ ಹಾಂ, ಕುಮಾರಸ್ವಾಮಿ ಅವರು ಇಲ್ಲಿ ಐಡಿಯ ಬರೋರು ಇವ್ರಿಗೆ ಹರೀಸ್ ಅವ್ರಿಗೆ ಯಾಕಂದ್ರೆ ನಮ್ಮ ಜಿ ಟಿ ದೇವೇಗೌಡರು, ಜಿ ಟಿ ದೇವೇಗೌಡರು ಮಗ. ಕುಮಾರಸ್ವಾಮಿಗೆ ಗೆಲ್ಲಿಸ್ಬೇಕು ನಾವು, ಕುಮಾರ ಅವ್ರ ಕಡೆಯಿಂದ ನಾವು ಇದು ಮಾಡ್ತೇವೆ. ನಾವು ಕುಮಾರಸ್ವಾಮಿಗಳು ಇಲ್ಲಿ ಅವರೇ, ಒಕ್ಕಲಿಗರು ಅವರೇ, ಎ ಕೆ ಎಸ್ನರ್ ಅವರೇ, ಕುಂಬಾರಸ್ವಾಮಿಗಳು ಅವರೇ, ಅಜಾಮ್ರು ಅಂತ ಹೇಳ್ಕೊಳ್ಳಾರೆ. ನಾವು ಹರೀಶ್ ಅಣ್ಣರಿಗೆ ಮಾಡಬೇಕು, ನಾವು ಕುಮಾರಸ್ವಾಮಿ ಅವ್ರು ಮಾಡೋರೆ ಮಾಡಲೇಬೇಕು ನಾವು. ಒಳ್ಳೆ ಮನಸ್ಸು. ಹುಣಸೂರು ತಾಲೂಕು ತಿಪ್ಪೂರು ಗ್ರಾಮದಲ್ಲಿದ್ದೀವಿ, ಗ್ರಾಮದಲ್ಲೂ ಕೂಡ ಜನ ಏನು ಅಭಿಪ್ರಾಯ ಇದೆ ಸರ್? ಏನಿದೆ ಅಂದರೆ ಈಗ ಕಳೆದ 15 ವರ್ಷಗಳಿಂದ ಊರೊಳಿಕೆ ಇವತ್ತು ಬಂದಿಲ್ಲ, ಈಗ ಒಂದು 15-20 ಮಾಡ್ತಾಯಿದ್ದಾರೆ ಡ್ರೈನ್ ಮಾಡೋದು ಅದು ಇದೆ ಅಲ್ಲ. ಈಗ ನೋಡಿ ರೋಡು 15-13 ಬಾರಿ ಗೆದ್ದಿದ್ದಾರೆ, ಯಾವುದೇ ರೋಡ್ ಆಗಿಲ್ಲ, ಏನಾಗಿಲ್ಲ, ಏನಿಲ್ಲ, ಒಂದು ಜನಕ್ಕೆ ಸ್ಪಂದಿಸ್ತಾ ಇಲ್ಲ, ಇವತ್ತುವರೆಗೂ ಬಂದಿಲ್ಲ. ಈಗ ಬಂದಿದ್ದಾರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ. ಅದೇ ಜಿ ಟಿ ದೇವೇಗೌಡರು ಮಾಡಿರೋದು ವಾಟರ್ ಟ್ಯಾಂಕು, ಪ್ರತಿಯೊಂದು ರೋಡು ಅವ್ರು ಮಾಡಿರೋ ರೋಡ್ಗೆ ಒಂದು ಪ್ಯಾಚ್ ಹಾಕೋಕ್ಕಾಗಿಲ್ಲ ಇವರು.
ಹದಿನೈದು ವರ್ಷ ಹಾಲಿ ಎಮ್ ಎಲ್ ಎ ಆಗಿ ಈಗ ಅದೇ ಇವೆಲ್ಲ ಇದು ಮಾಡಿದ್ದಾರೆ. ಈಗ ಜಿ ಟಿ ದೇವೇಗೌಡರು ಮಾಡಿರೋದು ಏನು ಮಾಡಿರೋದೆ ಅದೇ ಮಾಡಿರೋದು, ಅದು ಬಿಟ್ಟರೆ ಇನ್ನೇನೂ ಆಗಿಲ್ಲ. ಈಗ ಅದೇ ಅವ್ರ ಮಗ ಆ ಸ್ಥಾನ ಉಳಿಸ್ಕೊತಾರೆ ಅನ್ನೋದಕ್ಕೋಸ್ಕರ ನಾವು ಎಲ್ಲ ಜಿ ಟಿ ದೇವೇಗೌಡ್ರ ಮಗ ಹರಿಸ್ಕೊಡ್ರಿಗೆ ಮಾಡ್ತಾಯಿರೋದು. ಅವ್ರು ಮಾಡಿರೋದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಇವರು. ಹದಿನೈದು ವರ್ಷ ಹಾಲಿ ಎಮ್ ಎಲ್ ಎ ಆಗಿ ನೋಡಿ ರೋಡ್ ನೋಡಿ ನೀವೇ ಎಲ್ಲ ಏನು ಮಾಡಿಲ್ಲ ನೋಡಿ. ರಸ್ತೆಯಲ್ಲಿ ನೀವು ಈಗ ಗಾಡೀಲಿ ಬಂದ್ರಲ್ಲ, ಅಲ್ಲ ಸರ್ ನೀವು ಗಾಡೀಲಿ ಬಂದ್ರಲ್ಲ, ರಸ್ತೆ ಯಾವ ಮಟ್ಟಕ್ಕಿದೆ ಅಂತ ನೋಡಿದ್ರ. ನಮ್ಮ ಹಳ್ಳಿಗೆ ಇಲ್ಲಿ ನೋಡಿ ಡಾಂಬರ್ ಆಗಬೇಕು. ಇದು ಒಳ್ಳೆ ವ್ಯವಸಾಯ, ಈಗ ರೈತರ ತಕ್ಕಂತೆ ಕೃಷಿ ಕಣ, ಇದು ಕೃಷಿ ಕಣ ಅದು ಇದು ಎಲ್ಲ ಮಾಡಬೇಕು, ಅವೆಲ್ಲ ಮಾಡಬೇಕು. ಈಗ ಹರಿಸ್ಕೊಡ್ರು ಬಂದರೆ ಅದೆಲ್ಲ ಮಾಡ್ಕೊಡ್ತೀವಿ ಅನ್ನೋ ಭರವಸೆ ಇದೆ. ಮತ್ತು ಯೂತ್ ಹುಡುಗ ಇದು ಎಲ್ರಿಗೂ ಹುಡುಗರುಗಳಿಗೆಲ್ಲ ಇದಾಯ್ತು ಅಂತ ಗ್ಯಾರಂಟಿ ಅನ್ನೋದಾಯ್ತೆ. ನಾವೆಲ್ಲ ಹರಿಸ್ಕೊಡ್ರಿಗೆ ಮಾಡ್ತಿದ್ವಿ ಸರ್. ಇಲ್ಲಿ ಎಲ್ಲ ಜಾತಿನೂ ಐತೆ ಸರ್, ಎಲ್ಲ ಜಾತಿನೂ ಸೇರಿ ನಾವು ಹರಿಸ್ಕೊಡ್ರಿಗೆ ಮಾಡ್ತಾಯಿರೋದು. ಜೆ ಡಿ ಎಸ್ ಹರಿಸ್ಕೊಡ್ರು. ಹದಿನೈದು ವರ್ಷ ಅವ್ರಿಗೂ ಅವಕಾಶ ಕೊಟ್ಟಿವಿ, ಇವ್ರಿಗೊಂದು ಸಲ ಕೊಡುವ ಯುವಕ ಅಭಿವೃದ್ಧಿ ಮಾಡಿಲ್ಲ ಅಂತ ಅವಕಾಶ ಕೊಡ್ತಾ ಇದ್ರೆ ಇಲ್ಲ ಇಲ್ಲ ಇನ್ನೂ ಮಾಡಬೇಕಾಗಿತ್ತು, ಆದರೆ ಕೆಲವು ಅವಕಾಶಗಳು ಆಗಿಲ್ಲ. ಯಾಕಂದರೆ ಇದು 2000 ಜಿ ಡಿ ಅವ್ರ ಪೀರಿಯಡಲ್ಲಿ ಆಗಿರೋದು ರೋಡು, 15 ವರ್ಷದಿಂದ ಇಲ್ಲಿಂದ ಅಲ್ಲಿ ತನಕ ರೋಡೇ ಆಗಿಲ್ಲ, ಇನ್ನು ಏನು ಅಭಿವೃದ್ಧಿ ಆಗಿಲ್ಲ. ನಮ್ಮೂರಿಗೆ ರೋಡ್ ಸರಿ ಇಲ್ಲ ಸರ್, ರೋಡ್ ಸರಿ ಮಾಡಿಸ್ಬೇಕು. ಆಮೇಲೆ ಬಸ್ ವ್ಯವಸ್ಥೆಗಳಿಲ್ಲ, ಕೆಲವು ಸಮಸ್ಯೆಗಳವೆ, ಡ್ರೈನೇಜ್ ಸಮಸ್ಯೆಗಳು ಹೇಳ್ದ ಸರ್, ಏನು ಮಾಡಲಿಲ್ಲ. ಆಮೇಲೆ ಕಾಂಟ್ರಾಕ್ಟರ್ ಮುಂದುವರೆದ್ರು ಅಷ್ಟೇ, ಕಾಂಟ್ರಾಕ್ಟರ್ಗಳು ಮುಂದುವರೆದ್ ಬಿಟ್ರೆ ಇನ್ನು ಲೀಡ್ರುಗಳು ಅಂತ ಯಾರು ಮುಂದುವರಿಲ್ಲ. ಯಾವುದು ಆಗಲ್ಲ ಬಿಡಿ ಸರ್, ಲಂಚ ಯಾವುದು ವೇಸ್ಟು. ಹುಣಸೂರು ತಾಲೂಕೆ ವೇಸ್ಟ್ ಎಮ್ ಎಲ್ ಎ ಅಂದ್ರೆ ಮಂಜುನಾಥ್. ಕಾಂಟ್ರಾಕ್ಟರ್ಗೂ ಏನ್ ಮಾಡ್ರಿ, ದುಡ್ಡು ಆಗಿ ಜೆ ಡಿ ಎಸ್ ಇಂದ ಯಾರು ಇತ್ತಿಲ್ಲ. ಈ 3 ಜನ ಅವಕಾಶ ಕೊಟ್ಟವ್ರ, ಈಗ ಈ ಸಲ ಇವರು ಕೊಡೋದು. ಶಿವಲಿಂಗೇಗೌಡ ತಿಪ್ಪೂರ್. ನಮ್ಮ ಓಟೋ ಹರಿಸ್ಕೊಡ್ರಿ, ಯಾಕೆಂದ್ರೆ ಈಗ ಅವರು 3-4 ಬಾರಿ ನೋಡಿದ್ದೀವಿ, ಇದೊಂದು ಸಾರಿ ಅವ್ರನ್ನ ನೋಡುವ ಅಂತ ಅಷ್ಟೆ. ಇಲ್ಲಿ ಜೆ ಡಿ ಎಸ್ಸು ಕಾಂಗ್ರೆಸ್ ಅಷ್ಟೇ. ನಾವು ಅವತ್ತಿಂದ ಅವರೇ ನಮ್ಮ ಹರಿಸ್ಕೊಡ್ರಿಗೆ ಹಾಕೋದು, ಅವರು ಅವತ್ತಿಂದ ನಾವು ಮಾಡ್ತಾರೆ ಆಗ್ಲಿಂದ್ವೆ, ಅವರೇ ಮಾಡ್ತಾಯಿರೋದು. ಈಗೆಲ್ಲ ಫಸ್ಟ್ ಜಿ ಟಿ ದೇವೇಗೌಡರು ನಾವೇ ಮಾಡೋದು, ಕುಮಾರಸ್ವಾಮಿ ಅವ್ರಿಗೆಲ್ಲ ನಾವೇ ಮಾಡ್ತಿದ್ದು. ಈಗಲೂ ಬಿಡಿ, ಏನು ಮಾತಾಡೋದಿಲ್ಲ ಸರ್. ಪಾಂಡುರಂಗ ಅಂತ ತಿಪ್ಪೂರು ಸರ್. ಈ ಬಾರಿ ನಮಗೆ ಹರಿಸ್ಕೊಟ್ರೇ ಬೇಕು ಸರ್. ಯಾಕೆ ಅಂದರೆ 15 ಆಯಿತು ಕಾಂಗ್ರೆಸ್ ಬಂದು, 15 ಆಯಿತು. ನಾವು ದಲಿತರು ನಾವು ದಲಿತರೇ, ನಮಗೇನು ಅವ್ರ ಕಡೆಯಿಂದ ಏನು ಮಾಡಿಲ್ಲ. ಒಂದು ಬೋರ್ಗೆ ಒಂದು 50 ಸರಿ ತಿರುಗಿದ್ರು, ಒಂದು ಬೋರ್ ಮಾಡಿಕೊಟ್ಟಿಲ್ಲ ಅವರು. ನಮ್ಮ ಮರಿಸ್ಕೊಡ್ರು, ಏನೇ ಆದರೂ ನಮಗೆ ಹೆಲ್ಪ್ ಮಾಡ್ತಾರೆ. ನಮ್ಮ ಜಿ ಟಿ ದೇವೇಗೌಡರ ಕಾಲದಿಂದನೂ ಅವ್ರು ಸಖತ್ತಾಗಿ ಹೆಲ್ಪ್ ಮಾಡೋರು ನಮಗೆ. ನಾವೇನೇ ಕಷ್ಟದಲ್ಲಿ ಹೋದ್ರೂ ಅವ್ರು ನಮಗೆ ಕೈ ಹಿಡಿದು ಕಾಪಾಡೋರೆ. ಅದರಿಂದ ನಮ್ಮ ಹರಿಸ್ಕೊಡ್ರಿಗೆ ನಾವು ಊಟ ಹಾಕೋದು ಸರ್. ಅಂದರೆ 3 ಮತ್ತೆ ಯಾಕೆ ಸರ್ ಕೆಲಸ ಮಾಡಲಿಲ್ಲ ಅಂದರೆ ಕೆಲಸ ಸರ್? ನಮಗೆ ಗೊತ್ತಿಲ್ಲ, ಅಭ್ಯರ್ಥಿರಲಿಲ್ಲ ಲೀಡರ್ಗಳು ಅದು ಇದು ಆಳುಬೋಳು ಅಂದ್ಕೊಂಡು ಅವ್ರದ್ದು ಹಂಗಾಯ್ತು. ಈ ಬಾರಿ ನಮ್ಮ ಯುವಕರು ಹರಿಸ್ಕೊಬಿಟ್ರೆ ಬಂದವ್ರೆ, ಅದರಿಂದ ಅವ್ರು ಬೇಕೇ ಬೇಕು ಸರ್. ನಮ್ಗೇನು 15 ವರ್ಷದಿಂದ ನಾನು ಕೆಲಸ ಕೆಲಸ ಸಾಕಾಗದೆ 10 ರೂಪಾಯಿ ತಿಂದಿರ ಸರ್, 10 ರೂಪಾಯಿ ಕೊಟ್ಟಿದ್ದು ನಮ್ಗೆ ಕೈಗಾರ ನಾನೇ 1000 ರೂಪಾಯಿ ಕಳ್ಕೊಂಡಿನಿ. ಈಗ ಹರಿಸ್ಕೊಡ್ರಿ 1000 ರೂಪಾಯಿ ಕಳ್ಕೊತೀನಿ, ನನ್ನ ಕೈ ಸರ್ ಮಾಡ್ತೀನಿ ಹರಿಸ್ಕೊಡ್ರಿ. ನನ್ನ ಹೆಸರು ಶ್ರೀನಿವಾಸ ಗೌಡ ಅಂತ, ತಿಪ್ಪೂರ್ ಗ್ರಾಮ. ನಾವು ಈಗಾಗಲೇ ಜಿ ಟಿ ದೇವೇಗೌಡ ಅವರ ಅಧ್ಯಕ್ಷ ಆಗಿದ್ದಾಗಲಿ ನಮಗೆ ಮೈಸೂರು ತಾಲೂಕು ಮತ್ತು ಚಾಮರಾಜನಗರ ತಾಲೂಕು ಮತ್ತು ಹುಣಸೂರು ತಾಲೂಕು ಎಲ್ಲರೂ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮೂರಿಗೆ ಕುಡಿಯೋಕ್ಕೆ ನೀರಿರಲಿಲ್ಲ, ಅವತ್ತಿನ ಮಟ್ಟದಲ್ಲಿ ನಮ್ಮ 3 ಟ್ಯಾಂಕ್ ಮಾಡಿದ್ರು. ಇದೊಂದು ರಸ್ತೆ ಬರೀ ಮಣ್ಣು ರಸ್ತೆ ಇತ್ತು, ಅವ್ರು ಕೇಳ್ಕೊಂಡಾಗ ಡಾಂಬರೀಕರಣ ಅವ್ರು ಮಾಡಿಕೊಂಡಿದ್ದು. ಇದುವರೆಗೂ ಅವ ಗುಂಡಿ ಮುಚ್ಚೋಕ್ಕಾಗಿಲ್ಲ ಈಗಿನ ಎಮ್ ಎಲ್ ಎಗಳು. ಆದ್ದರಿಂದ ಈ ಸರ್ ನಮ್ಗೆ ಹರಿಸ್ಕೊಡ್ರು ಗೆಲ್ಸಿದ ಹರಿಸ್ಕೊಡ್ರನ್ನ ಎಮ್ ಎಲ್ ಎ ಮಾಡ್ಕೊಬಂತ ಆ 100 ನಾವೆಲ್ಲ ಜನಗಳು ಸಹಕಾರ ಕೊಡ್ತಾ ಇದ್ದೇವೆ. ಚಂದನ್ ಅಂತ ಹೊಸ್ಪುರ ಹೋಟ್ಲು ಮಾಡ್ಕೊಂಡಿದ್ದೀನಿ. ಈ ಸರಿ ಹರಿಸ್ಕೊಡ್ರು ಗೆಲುವು ಸರ್, 100% ಗೆಲುವು. ಏಕೆಂದರೆ ಈಗ ಆಮೇಲೆ 15 ಏನೂ ಅಭಿವೃದ್ಧಿ ಅಧಿಕಾರಿ ಏನೂ ಮಾಡಿಲ್ಲ ಅವರು. ಏನಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದರು ದೇವಸ್ಥಾನಗಳಿಗೆಲ್ಲ ಹೆಲ್ಪ್ ಮಾಡಿದ್ರು, ಬಟ್ ಇನ್ನು 10 ಏನೂ ಮಾಡಿಲ್ಲ. ಕೊರೋನಾ ಟೈಮಲ್ಲಷ್ಟು ಜನ ಯಾರನ್ನೂ ಸ್ಪಂದಿಸಿಲ್ಲ ಅವರು. ನೆಕ್ಸ್ಟ್ ಈಗ 15 ಬಾರಿ ಇವರು ಗೆದ್ದಿದ್ದಾರೆ, ಈಗ ನೆಕ್ಸ್ಟ್ ಮುಖನ ನೋಡಬೇಕು. ಹೊಸ ಯುವಕರು ಬಂದಿದ್ದಾರೆ, ಹರಿಸ್ಕೊಡ್ರು ಕೆಲಸ ಮಾಡ್ತಾರೆ.
ಸ್ಪಂದಿಸ್ತಾರೆ. ಇವಾಗಲೇ ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾವ್ರೆ ಜನಗಳನ್ನು, ಅವರು ಕಷ್ಟಗಳನ್ನು ಕೇಳ್ತಿದ್ದಾರೆ. ಅದಕ್ಕೆ ಭಾರಿ ಹರಿಸ್ಕೊಡ್ರು ಗೆಲ್ತಾರೆ ಅಂತ ನಮ್ಮ ಭರವಸೆ ಇದೆ. ಹೊಸ ವರ್ಷ ನಮ್ಮ ಹರಿಸ್ಕೊಡ್ರು ಗೆಲ್ಲಿಸ್ಬೇಕು. ಹೊಸ ವರ್ಷ ಒಂದು ಹೊಸ್ತಾಗ ಗೆಲ್ಲಿಸ್ಬೇಕು ಅವ್ರ ಇವಾಗ. ಹ್ಞೂ, ಹರಿಸ್ಕೊಡ್ರ ಅವರು ಕೆಲಸ ಮಾಡಿಕಿಲ್ಲ, 15 ವರ್ಷ ಆಯಿತು ಕೆಲಸ ಮಾಡಿಕಿಲ್ಲ. ಮಂಜುನಾಥ್ ಅವರು ಬರ್ತಾರ ಹೋಯ್ತಾರ, ಯಾವ ಎಲೆಕ್ಷನ್ ಬರ್ತಾರ. ಸೊ ನಾವು ಕಂಡಂಗೆ ಇಲ್ಲಿ ನಮ್ಮಲ್ಲಿ ಇಲ್ಲಿ ಹೋಗ್ರಿಗೆ ಏನೂ ಇಲ್ಲ, ಏನೂ ಕಂಡು ಬಂದಿಲ್ಲ. ಈಗ ಜಿ ಟಿ ದಾಗ ಹೋಗ್ರು ಮೊದಲೇ ನಮ್ಮ ಸ್ಥಳಕ್ಕಿದ್ರು, ಮೊದಲೇ ನಿಂತು ಗೆದ್ದಿದ್ರು ಅಂತಪ್ಪ. ಅವರಿದ್ದಾಗ ಮಾಡಿದಷ್ಟೇ ಅಭಿವೃದ್ಧಿ, ಅಲ್ಲಿಂದ ಏನು ಅಭಿವೃದ್ಧಿ ಆಗಿಲ್ಲ. ಈಗ ಹರಿಸ್ ಗೌಡ್ರಿಗೆ ಗೆಲ್ಲಿಸ್ಬೇಕು, ನಮ್ಮ ಕಡೆ ಸ್ವಲ್ಪ ಅಭಿವೃದ್ಧಿ ಆಗ್ಬೇಕು ಸರ್. ಸರಿ, ನಮ್ಮ ತಂದೆದೇ ಗೊತ್ತಿದೆ ಸರ್ ಚೆನ್ನಾಗಿ ನಮಗೆ. ಅವ್ರ ತಂದೆ ನಮಗೆ ಕ್ಲೋಸ್ ಇದು ಭಾಳ ಆತ್ಮ ಮುಂದಿಂದನೇ. ಅವ್ರದ್ದು 2-3 ಸಲ ಗೆಲ್ಲಿಸಿದ್ದು ಅನಂತರಾಗಿ ಏನೋ ಈ ಮಂಜುನಾಥ್ ಗೆದ್ದರು, ಆದರೆ ಏನು ಏನು ಅಂಥ ಅಭಿವೃದ್ಧಿ ಏನೂ ಆಗಿಲ್ಲ ಸರ್. ಅದು ಮೊದಲು ಮಾಡಿ ಸರ್ ಕೆಲಸ ಮಾಡಿದರು, ಅದು ಅವರಿಂದ ಪಕ್ಷ ಚೇಂಜ್ ಆಗ್ಬಿಟ್ರು. ಜಲದಲ್ಲಿದ್ದರು, ಜೆ ಡಿ ಎಸ್ಲ್ಲಿ ಇದ್ದರು, ಆಮೇಲೆ ಬಿ ಜೆ ಪಿ ಕೊಂಡೋಗ್ಬಿಟ್ರು. ಅವರಿಂದ ಅವ್ರು ಇದು ಮಾಡ್ಕೊಬಿಟ್ರು ಅಷ್ಟೇ. ಇಲ್ಲಾಂದರೆ ಆ ಥರ ಅವ್ರು ಚೇಂಜ್ ಆಗಲಿಲ್ಲ ಅಂದರೆ ಅವರು ಇನ್ನೂ ಹೋಗ್ತಿರಲಿಲ್ಲ. ಮಂಜುನಾಥ್ ಬರ್ತಿಲ್ಲ, ಯಾರು ಬರ್ತಿರಲಿಲ್ಲ. ಇಲ್ಲಿವರೆಗೂ ಜಿ ಡಿ ದೇವರೇ ಕೊಟ್ಟಿರೋರು. ಅದರಿಂದ ಅವ್ರು ಸ್ವಲ್ಪ ಪಕ್ಷ ಚೇಂಜ್ ಆಗಲಾಗೆ ಹೋಯ್ತು. ಮಂಜುನಾಥ್ ಬಂದರು, ಮಗ ಬಂದಿದ್ದಾರೆ, ಮಗ ಒಂದು ಚಾನ್ಸ್ ಕೊಟ್ಟು ನೋಡ್ತೀವಿ ಸರ್. ಹೆಸರೇನು? ಸರ್ ಕುಮಾರ ಅಂತ ಸರ್. ನೀವು ಈ ಸಲ ಓಟ್ ಯಾರಿಗೆ ಹಾಕ್ಬೇಕಂತಿದ್ದೀರಿ? ಓಟ್ ಹರಿಸ್ಕೊಡ್ರಿ ಸರ್.